ನಮ್ಮ ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ಅವರ ಆಶೀರ್ವಾದ ಮತ್ತು ನಮ್ಮ ದಿವಂಗತ ತಂದೆಯವರಾದ ಡಾಕ್ಟರ್ ಎಂ ಎಸ್ ರಾಮಯ್ಯ ಅವರ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಅತೀವ ಸಂತೋಷದ ವಿಷಯ. ನನ್ನ ಜೊತೆಯಲ್ಲಿ ಇವತ್ತು ನನ್ನ ಸನ್ಮಿತ್ರರು ಈ ಶಾಸಕರು ಆದ ಪುತ್ತೂರು ಮಂಜುನಾಥರವರು ಮತ್ತು ಈ ಮುಳ್ಬಾಗಲ್ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠೇಗೌಡರು ರಮಾನಣ್ಣವರು ಮತ್ತು ರಾಜೇಂದ್ರ ಗೌಡರು ನಾವೆಲ್ಲರೂ ತಾತಯ್ಯನವರ ಆಶೀರ್ವಾದ ಮತ್ತು ಅವರ ದರ್ಶನಕ್ಕೆ ಬಂದಿರೋದು ಇವತ್ತು ನನಗೆ ಇವತ್ತು ಒಂದು ಅವಕಾಶ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊನ್ನೆ ಮಂಜು ನಿನ್ನೆ ರಾತ್ರಿ ಮಾತಾಡಿದಾಗ ಅದೇ ಧಾರೊಳಗೆ ಆಗೋಲ್ಲಪ್ಪ, ತಾತಯ್ಯನವರ ಆಶೀರ್ವಾದ ಇಲ್ಲೇ ತೊಗೊಳೋದು ಒಳ್ಳೆಯದು, ಬರ್ತೀನಿ ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ ನಾನು. ಸೊ ತಾತಯ್ಯನವರು ಈ ಎರಡು ಮೂರು ಜಿಲ್ಲೆಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಸಹ ಎಲ್ಲ ಜನರ ಎಲ್ಲ ಜಾತಿಯವರ ಎಲ್ಲ ಮತದವರ ಒಂದು ಭಕ್ತಿಗೆ ಪಾತ್ರರಾಗಿರುವ ಒಂದು ಯೋಗಿ ಅಂದರೆ ನಮ್ಮ ಕೈವಾರ ತಾತಯ್ಯನವರು. ಅವರಿಗೆ ನಮ್ಮ ತಂದೆಯವರು ಹೇಳ್ತಿದ್ರು, ಈ ಭಾಗದಲ್ಲಿ ಯಾರು ದೇವ್ರ ಮೇಲೆ ಹಣೆ ಇಟ್ಬಿಡ್ತಾರಂತಂದ್ರೆ ತಾತಯ್ಯನ ಮೇಲೆ ಹಣೆ ಇಡೋದು ಯಾರು ಇಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಭಯ ಪಡ್ತಾ ಇದ್ರು, ಯಾಕಂದ್ರೆ ಒಂದ್ಸಲ ಹಣೆ ಇಟ್ಟ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಪ್ರತೀತಿ ಈ ಭಾಗದಲ್ಲಿ ಎಲ್ಲ ಇತ್ತು ಅಂತ ನಮ್ಮ ದಿವಂಗತ ತಂದೆಯವರು ಹೇಳ್ತಾ ಇದ್ರು. ಈ ಒಂದು ವೇದಿಕೆ ಮೂಲಕ ನಮ್ಮ ಬಲಿಜ ಸಮುದಾಯದ ಎಲ್ಲರೂ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಮಿತ್ರರಾದ ಕುತ್ತೂರು ಮಂಜುನಾಥರವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗಾಗಲೇ ಅಲ್ಲಿ ಯೋಗಿ ನಾರಾಯಣ ಯತೀಂದ್ರರ ಒಂದು ದೊಡ್ಡ ಒಂದು ಸಮುದಾಯ ಭವನ ಮತ್ತು ಇದಕ್ಕೂ ಸಹ ಅವರು ಹೆಚ್ಚಿನ ರೀತಿಯಲ್ಲಿ ಅವರು ಬೆಂಬಲ ನೀಡ್ತಾ ಇರೋದು ಮತ್ತು ಪ್ರೋತ್ಸಾಹಿಸ್ತಾ ಇರೋದು ನಾನು ಮತ್ತು ನಮ್ಮ ಬಲಿಜ ಸಂಘದ ಅಧ್ಯಕ್ಷರು ನಮ್ಮ ಎಮ್ ಎಲ್ ವೆಂಕಟೇಶ್ ಅವರು ಮತ್ತು ಕಾರ್ಯದರ್ಶಿಗಳು ನಾವೆಲ್ಲರೂ ಸಹ ನಮ್ಮ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅಲ್ಲಲ್ಲ ಸರ್ಕಾರದ ಅನುದಾನ ಮಾತಾಡಲ್ಲ ನಾನು, ಸ್ನೇಹಿತರು ಇದ್ರೆ ಬೇರೆ. ನಾನು 2 ವರ್ಷ ಈ ರಾಜ್ಯದಲ್ಲಿ ಒಂದು ಯೋಜನಾ ಸಚಿವನಾಗಿದ್ದೆ. ಸುಮಾರು 10,000 ಕೋಟಿ ನಾನು ಅನುದಾನ ಕೊಟ್ಟಿದ್ದೀನಿ, ಅದರ ಸರ್ಕಾರದ ದುಡ್ಡು ನಮ್ಮ ದುಡ್ಡಲ್ಲ. ಸೊ ಈ ಹಣ ನಮ್ಮನ್ನು ಇವಾಗ ನಾಳೆ ನನ್ನ ಮಂತ್ರಿ ಮಾಡಿದ್ದು ಆ ಒಂದು ಕೆಲಸದಿಂದ ನಾವು ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಸರ್ಕಾರದಲ್ಲಿ ಜನಗಳಿಗಿರುವ ಹಣ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತಿ ವರ್ಷ 3,000 ಕೋಟಿ ಕೊಡುವುದಾಗಿತ್ತು. ಪ್ರತಿ ವರ್ಷ 2 ವರ್ಷ 7,000 ಕೋಟಿ ಅಲ್ಲಿ ಕೊಟ್ಟಿದ್ದೀವಿ. ಅಂದರೆ ನಾವು ಅಲ್ಲಿ ಸೇವಕರು ಅಷ್ಟೇ, ಹಾಂ ಅಷ್ಟೇ. ಆದರೆ ಇವಾಗ ನಾನು ಎಮ್ ಎನ್ ಸಿ ಆಗಿದ್ದಾಗ 2 ಕೋಟಿ ರೂಪಾಯಿ ನಮಗೆ ಗ್ರಾಂಟ್ ಸಿಗ್ತದೆ, ಅದು ನನ್ನ ಹಣ ಅಲ್ಲ ಸರ್ಕಾರದ ಹಣ. ಆದರೆ ನಾವು ಎಲ್ಲಾದರೂ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು, ನಮ್ಮ ಕೈಲಾಗಿ ಏನಾದರೂ ನಮ್ಮದು ನಮ್ಮ ಜೋಬಲ್ಲಿ ಕೈ ಹಾಕಿ ಮಾಡಿದಾಗ ಮಾತ್ರ ದಾನ ನಮ್ಮ ಇನ್ನೊಂದು ಪೇಮೆಂಟ್. ವೆಂಕಟೇಶ್ ಜೋಬಲ್ಲಿ ಕೈ ಹಾಕ್ಬಿಟ್ಟು ನನ್ನ ಎತ್ಕೊಡೋದ್ರಿಂದ ನಾನೇ ದೊಡ್ಡ ಮನುಷ್ಯ ಆಗ್ತಾನೆ, ನಾನು ಯಾವ ದೊಡ್ಡ ಮನುಷ್ಯ ಆಗೋದಿಲ್ಲ. ಈಗ ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಸರ್ಕಾರದ ಹಣ ಅದು ಯೋಜನೆಗಳ ಮೂಲಕ ನಮಗೆ ಕೊಡ್ತಾ ಇರೋದು ಹಣ. ಅದು ಒಬ್ಬ ಎಮ್ ಎಲ್ ಎಗೆ ಒಬ್ಬ ಎಮ್ ಎಲ್ ಸಿಗೆ 2.5 ಕೋಟಿ ರೂಪಾಯಿ ವರ್ಷ ಕೊಡ್ತಾರೆ. ಅದೇನೆಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಯಾರೇ ಬರಲಿ ನಾವು ಕೊಡುವಂಥ ಒಂದು ಕೆಲಸ ಇರಲಿ, ಯಾಕಂದರೆ ಸ್ವಂತವಾಗಿ ಕೊಡೋಕ್ಕಾಗೋದಿಲ್ಲ. ಆ ಕಾಲದಲ್ಲಿ ಎಷ್ಟೋ ಬಡವ್ರಿಗೆ ಶಾಸಕರಾದರೂ ಸಹ 10,000 ರೂಪಾಯಿ ಇರ್ತಾ ಇದ್ದಿಲ್ಲ ತಿಂಗಳಿಗೆ, ಆಗ ದೇವರಾಜ ಅರಸು ಇದ್ದ ಟೈಮಲ್ಲಿ. ಸೊ ಅಂಥದಕ್ಕೆ ಇವತ್ತು 2 ಕೋಟಿ ರೂಪಾಯಿ ಬರ್ತಾ ಇದೆ. ಅದನ್ನು ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕೊಡ್ಬೋದಾಯಿತು. ನಮ್ಮ ನಾಗೇಶ್ ಅವರು ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿರೋದು ಒಳ್ಳೆಯದೇ, ಸಂತೋಷ. ಬಟ್ ಅವ್ರು ಕೊಡಲೇಬೇಕು, ಉಳ್ಬಾಗಲ್ ಬೇರೆ ಕಡೆ ಕೊಡೋಕ್ಕಾಗೋದಿಲ್ಲ ಅವರು. ಈಗ ಅವರು 5 ವರ್ಷ ಎಷ್ಟು ವರ್ಷ ಶಾಸಕರಾಗಿದ್ರು? 5 ವರ್ಷ ಅಂದ್ರೆ 10 ಕೋಟಿ ರೂಪಾಯಿ ಕೊಡಬೇಕಿಲ್ಲಿ. ನಾನು ವಿಚಾರಿಸ್ತೀನಿ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿಲ್ಲ ಅಂತ. ಏಕೆಂದರೆ ನಾನು ಯೋಜನೆ ಸಚಿವನಾಗಿ ಇನ್ನೊಂದು ಕೆಲಸ ಮಾಡಿದ್ದೆ, 15 ವರ್ಷಗಳು ಯಾರ್ಯಾರು ಶಾಸಕರು ಅವರು ಫಂಡ್ ಯೂಸ್ ಮಾಡಿದ್ವೋ 900 ಕೋಟಿ ಇತ್ತು, ಅದು ವಾಪಸ್ ತೊಗೊಂಡೆ. ತೊಗೊಂಡು 400 ಕೋಟಿ ಶಾಲೆಗಳಿಗೆ ಕೊಟ್ಟೆ, ಆಸ್ಪತ್ರೆಗಳಿಗೆ ಕೊಟ್ಟೆ, ಅಂಗನವಾಡಿಗೆ ಕೊಟ್ಟೆ. ಅಂದರೆ ಕೆಲವ್ರಿಗೆ ಸರ್ಕಾರ ಕೊಟ್ಟರೂ ಖರ್ಚು ಮಾಡೋ ಮನೋಭಾವ ಇರೋದಿಲ್ಲ.
ನೀವು ಲೆಕ್ಕ ಹಾಕೊಳ್ಳಿ, 2000 ದಿಂದ 2013 900 ಕೋಟಿ ಎಲ್ಲ ಡಿ ಸಿಗಳಲ್ಲಿ, ಎಲ್ಲ ಜಿಲ್ಲೆ ಡಿ ಸಿಗಳಲ್ಲಿ ಅವ್ರ ಹತ್ರ ಇರೋ ದುಡ್ಡು. ಅದು ಅವರೇನು ಇದು ಎಲ್ಲ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇಟ್ಟರವರು ಬಡ್ಡಿಗಳು ಬರ್ತಾ ಇತ್ತು ಡಿ ಸಿಗೆ, ಅದನ್ನೆಲ್ಲ ಪತ್ತೆ ಹಚ್ಚಿ ತೆಗೆದು ಸರ್ಕಾರಕ್ಕೆ ಇವೆಲ್ಲವನ್ನು ಕೊಟ್ಟಿದ್ದೆ. ಯಾಕಂದರೆ ಸರ್ಕಾರ ದುಡ್ಡು ಜನರಿಗೆ ಹೋಗುತ್ತೆ, ಎಲ್ಲೂ ಯಾರು ಎಫ್ ಡಿ ಗಿಫ್ಟ್ ಯಾರು ಸಾಧ್ಯ ಇಲ್ಲ. ಅದು ನಾನು ಈ ಮೇನ್ ಟಾಪಿಕ್ ಇಂದ ಟಿ ವಿ ಟ್ಯಾಕ್ ಮಾಡಿದ್ರೆ ನಾಗೇಶ್ ಒಂದು ವಿಷಯ ಹೇಳಿದ್ದಕ್ಕೆ. ಸೊ ನಮಗೆಲ್ರಿಗೂ ಈ ರೀತಿಯಾದ ಒಂದು ಅವಕಾಶ ಭಗವಂತ ತಾತಯ್ಯ ಯಾಕೆ ಕರುಣಿಸ್ತಾನಂದರೆ ಸಾರ್ಥಕವಾದ ಸೇವೆ ಆಗಲಿ. ಈ ಸಾರ್ಥಕವಾದ ಸೇವೆ ಹೆಂಗಾಗ್ತದೆ ಅಂದರೆ ನನ್ನ ಕೈಯಿಂದ ಜೋಬ್ ಫಸ್ಟ್ ಹಾಕ್ಬೇಕು 10 ರೂಪಾಯಿ. ಈಗ ತಂದೆ ಆದವನು ಹೆಂಗೆ ದಾನ ಹೇಳ್ಕೊಡ್ತಾನೆ ಮನೆಯಲ್ಲಿ ಅಂದರೆ ಅವನು ಮಕ್ಕಳು ಬಂದೆ 1 ರೂಪಾಯಿ ತೆಗೆದು ಕೊಡ್ತಾನೆ ಈಗ ಹಾಕ್ತಾರೆ. ಆವಾಗ ಅವರು ಬೆಳೆದಾಗ ಅವರು 1 ರೂಪಾಯಿ ಹಾಕ್ತಾರೆ. ಸೊ ಅದು ದಾನ ಮಾಡುವ ಒಂದು ಪ್ರಕ್ರಿಯೆ ಆ ಥರ ಪ್ರಾರಂಭ ಆಗಬೇಕು. ಮತ್ತು ಇನ್ನೊಂದು ಮಂಜುಗೆ ಭಾಳ ಸಮಾಧಾನ ಇರುತ್ತೆ, ನನಗಂತೂ ಅಷ್ಟೇ. ಪ್ರತಿ ದಿವಸ ನಮ್ಮ ಕೈಯಿಂದ ಏನಾದರೂ ಯಾರನ್ನ ಬಂದರೆ ಭಗವಂತ ನಮ್ಮ ಹತ್ರ ಕಳಿಸ್ತಾ ಇರೋದು ಯಾವುದೋ ಒಂದು ನಮ್ಮ ಅದೃಷ್ಟಪ್ಪ ಇಂಥವ್ರು ಬಂದಿದ್ದಾರೆ ನಮ್ಮ ಹತ್ರ ಅಂತ ಕೈ ಎತ್ತಿ ನಾನು ಕೊಟ್ಬಿಡ್ತೀನಿ. ಆವಾಗ ರಾತ್ರಿ ಮನೆಗೆ ಹೋದಾಗ ಇವತ್ತು ಯಾರೋ ಬಂದಿದ್ರಪ್ಪ ಸಮಾಧಾನ ಆಗಿದ್ದಾರೆ ಅಂತ ಅನ್ಸಿ. ಎಲ್ರಿಗೂ ಬರೋದಿಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಎಷ್ಟೋ ಜನ ಶ್ರೀಮಂತರು ಇರ್ಬೋದು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ, ಎಲ್ರಿಗೂ ಕೈ ಎತ್ತಿ ಕೊಡುವ ಮನೋಭಾವ ಬರೋದಿಲ್ಲ. ಸೊ ಅದು ನಾನು ಭಾಳ ನಾನು ಈ ಕಾರಲ್ಲಿ ಬರುವಾಗ ಮಂಜುಗೆ ಹೇಳ್ಕೊಂಬಂದೆ, ನಾನು 2004 ಇಲ್ಲಿ ಚುನಾವಣೆಗೆ ಬಂದಿದ್ದೆ. ಇಲ್ಲಿ ನಾನೊಂದು ಚುನಾವಣೆಗೆ ನಿಂತಿದ್ದೆ ಇಲ್ಲೇ ಮಲ್ಲೇಶ್ವರಂ. ಆವಾಗ ಎಂ ವಿ ವೆಂಕಟಪ್ಪನವರು ಇಲ್ಲಿ ಮೊದಲನೇ ಬಾರಿಗೆ ನನ್ನ ಜೊತೆ ನಿಂತ್ಕೊಂಡ್ರು. ಫಸ್ಟ್ ಟೈಮ್ ಅವ್ರು ಎಮ್ ಎಲ್ ಎಗೆ ನಿಂತಿದ್ದೆ 99. ಸರಿ ಸರ್, 89 ಆದಮೇಲೆ 99 ಫಸ್ಟ್ ನಿಂತಿದ್ದು. ಆಗ ಇಲ್ಲಿ ಬಂದು ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡಿ ಇಲ್ಲಿ ಮುಳುಬಾಗಿಲು ಜನ ಎಲ್ಲರೂ ನೋಡಿ ಸರ್, ಈ ಸಲ ಒಂದ್ಸಲ ನೀವು ಮಾಡಿಬಿಡಿ, ನೆಕ್ಸ್ಟ್ ಇಯರ್ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದರು. ಅವರು ಒಪ್ಕೊಂಡಿದ್ರು, ಯಾರು ಎಮ್ ವಿ ವೆಂಕಟಪ್ಪನವರು ನನ್ನ ಸನ್ಮುಖದಲ್ಲೇ ಒಪ್ಕೊಂಡಿದ್ರು ಎಲ್ರಿಗೂ ನಾನು ನೆಕ್ಸ್ಟ್ ಬರೋದಿಲ್ಲಪ್ಪ ಅಂತ. ಅವರು ಸ್ಪೀಕರ್ ಆದರು, ಎಲ್ಲ ಆಯಿತು. ತಿರುಗಿ 2004 ಚುನಾವಣೆ ಬಂದಾಗ ಮತ್ತೆ ಲೇದಪ್ಪ ನೀನು ನಿಂಚ್ಕೊಟ್ಟು ತಿಂಡಿ ಅಂತ. ಆವಾಗ ಸರ್ ನೀವು ಅಂದ್ರೆ ಮುಂದೆ ಮಾತಾಡೋಣವು, ನೀವು ಚೆಪ್ಪಾರು ಅಂದ್ರಿ ನೀವು ನಿಂತ್ಕೊಂಡಿಲ್ಲ ಅಂತ ಎಷ್ಟು ಸರ್ ಇವ್ರು ಮಾತಾಡೋದು ಅಂತ. ನಾನು ಬಂದೆ ಅವ್ರ ಜೊತೆಗೆ, ನಾನು ಬಂದು ಅಲ್ಲ ಹಳಬರಿಗೆಲ್ಲ ಗೊತ್ತಿರ್ತದೆ. ಅವ್ರು ಬಂದು ನಾನು ಅವ್ರಿಗೆ ಅವ್ರ ಪರವಾಗಿ ಕೈ ಮುಗಿದು ಕೇಳ್ಕೊಂಡೆ, ಅಪ್ಪ ಮುದ್ಕಪ್ಪ ಲಾಸ್ಟ್ ಟೈಮ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಬಿಟ್ಕೊಟ್ಬಿಡಿ, ನೆಕ್ಸ್ಟು ನಿಮಗೆ ನೀರಾ ತಗೊಂಡು ಯಾರನ್ನ ನಿಲ್ಲಿಸ್ಕೊಳ್ಳಿ ಅಂತ ಆ ಒಂದು ಟೈಮಲ್ಲಿ ಬಂದಿದ್ದೆ. ಇವತ್ತು ಮತ್ತೆ ಈ ಒಂದು ಸನ್ನಿವೇಶದಲ್ಲಿ ಬರ್ತಾ ಇದ್ದೀವಿ. ಕರೆಕ್ಟ್, ಅವಾಗ ಕರೆಕ್ಟ್. ಯಾಕಂದ್ರೆ ನಮ್ಮವರು ಒಬ್ರು ಶಂಕರಪ್ಪ ಅಂತ ಯಾರು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬಯಸ್ತಾ ಇದ್ರು. ಆವಾಗ ನಾನು ವೆಂಕಟಪ್ಪನವ್ರು ಕರ್ಕೊಂಬಂದು ಕೇಳಿದಾಗ ಅವರು ಸಿಟ್ಟು ಬಂದ್ಬಿಟ್ರು, ಯಾರು ಆ ಶಂಕರಪ್ಪನವರು ಅವ್ರು ಇದಾರ ಇನ್ನ ಅವ್ರಿಗೆ, ಅವ್ರು ಕೇಳಿ ಅವ್ರು ಹೇಳ್ತಾರೆ ಈ ಮಾತು. ಸೊ ಇದು ಮುಳುಬಾಗಿಲಿಗೆ ನಮ್ಮ ನೆಂಟು ಶುರುವಾಗಿದ್ದು ಆವಾಗ 1999 ಬಂತು, ಆಮೇಲೆ 2004. ಸೊ ಈ ಸಲ ಇದೆ, ಎಲ್ರಿಗೂ ಈ ಮನೋಭಾವ ಇರೋದಿಲ್ಲ, ದಾನ ಕೊಡೋ ಮನೋಭಾವ. ಯಾಕೆ ದಾನ ಶಿವರ ಕರ್ಣ ಅಂತ ಹೇಳ್ತಾರೆ, ಅವ್ರ ಹತ್ರ ಏನು ಇದ್ರೆ ನನಗೆ ಸೀರೆ ಕೊಡ್ತಾ ನಾವು ಯಾರು ಕರ್ಣ. ಸೊ ಅದಕ್ಕೆ ಅವನಿಗೆ ಇತಿಹಾಸದಲ್ಲಿ ದಾನ ಶೂರ ಅಂತ ಕೊಡೋದು, ಯಾಕಂದ್ರೆ ನಾನು ಜೀವನೇ ಕೊಟ್ಬಿಡ್ತಾನ. ಸೊ ಆ ರೀತಿ ಮನೋಭಾವ ಇರೋರು ಭಾಳ ಕಡಿಮೆ. ಅದನ್ನು ನಾನು ಹೆಂಗೆ ನಮಗೆ ಸಂತೋಷ ಆಗ್ತದೆ, ನಾವು ಕೊಡೋದ್ರಿಂದ ದೇವ್ರು ನಮಗೂ ಇನ್ನೂ ಹೆಚ್ಚಿಕೊಡ್ತಾನೆ, ಅದರಿಂದ ಇನ್ನೂ ಹೆಚ್ಚಿಕೊಡ್ಬೋದು. ಆ ರೀತಿ ನಮ್ಮ ತಾತಯ್ಯನವರು ಮತ್ತು ದೇವರು ಮಂಜುನಾಥ್ ಅವರು ಇನ್ನೂ ಹೆಚ್ಚಿನ ಒಂದು ಸಹಾಯವನ್ನು, ರಾಜಕೀಯ ಅಧಿಕಾರವನ್ನು ಮತ್ತು ಬೆಂಬಲವನ್ನು ಮತ್ತು ಐಶ್ವರ್ಯವನ್ನು ಅವರು ಕರುಣಿಸಿ ಅದ್ರ ಮೂಲಕ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಅವರು ಮಾಡಲಿ ಅಂತ ನಾನು ನಿಮ್ಮೆಲ್ಲರ ಮೂಲಕ ನಮ್ಮ ಅವ್ರಿಗೂ ಪ್ರಾರ್ಥನೆ ಮಾಡ್ತೀನಿ. ಮತ್ತು ತಾತಯ್ಯನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಭಾಗಕ್ಕೆ ನಮ್ಮ ಇಂದ ಏನು ನೀವು ಅಪೇಕ್ಷೆ ಪಡ್ತೀರೋ, ಇದಕ್ಕೆ ಈ ಯಾವುದು ಕ್ವಾರ್ಟರ್ಸ್ ಏನು ಕಟ್ಟಬೇಕು, ಆಫೀಸ್ ಏನೋ ಆಫೀಸ್ ಆಕಡೆ ಅದಕ್ಕೆ ಏನು ಆಗ್ತದೋ ಅಂತ ಹೇಳಿದ್ರು ನನಗೆ. ಅದು ಖಂಡಿತವಾಗಲೂ ನಮ್ಮ ಸೇವೆಯನ್ನು ನಾನು, ಯಾಕಂದರೆ ನಾವೆಲ್ಲ ಇದು ಅಂದ್ಕೊಳ್ಳೋದು, ನೆನ್ನೆ ನಾನು ಇಲ್ಲಿ ಬಂದಾಗ ಇವತ್ತು ನೀವು ಕೇಳ್ತಿರೋದು ತಾತಯ್ಯನವ್ರು ಕಳಿಸಿರೋ ಭಾಗ್ಯ ಅಂತ ನಾನು ಅಂದ್ಕೊಳ್ಳೋದು ಅಷ್ಟೇ. ನಾವು ಅವ್ರಿಗೆ ಇಲ್ಲಿ ಕರೆಸ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಮನೋಭಾವ ಇದ್ದರೆ ನಾನು ಕೆಟ್ಟೆ,
ಆತರ ನನ್ನ ಮನಸ್ಸಿಗೆ ಬಂದರೆ ನಾನು ಕೇಳ್ತೆ. ಬಟ್ ಈ ಅವಕಾಶ ಬಂದಿದೆ ನನಗೆ, ಅದನ್ನು ಉಪಯೋಗ ಪಡಿಸ್ಕೊಳ್ಳೋಣ ತಾತ. ಇನ್ನೊಂದಷ್ಟು ಅವತ್ತಿಂದ ನೂರಾರು ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದ, ಮುಂದೆನೂ ಅದೇ ರೀತಿಯಾದ ಆಶೀರ್ವಾದ ನಮ್ಮ ತಾತೆಯನ್ನು ಮಾಡ್ತಾರೆ. ನಮ್ಮ ಸೇವೆ ಮಾಡೋದಕ್ಕೆ ನನಗೆ ಖಂಡಿತ ಸಂತೋಷ ಆಗ್ತದೆ. ಮತ್ತು ನಮ್ಮ ವೆಂಕಟೇಶ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಮಂಜು ಅವ್ರನ್ನ ಬರಮಾಡಿಕೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾತಾಡೋದು ಅವಕಾಶ ಕಲ್ಪಿಸ್ಕೊಟ್ಟು ಮುಂದೆ ನಮ್ಮೆಲ್ಲರ ಮತ್ತೆ ಚುನಾವಣೆ ಸಮಯದಲ್ಲಿ ಬರ್ತೀನಿ ಅದು ಬೇರೆ. ಇವತ್ತು ನಾನು ನಮ್ಮ ಸಮುದಾಯದ ಒಬ್ಬ ನಾಗರಿಕನಾಗಿ ತಮ್ಮೆಲ್ಲರೂ ವಿನಂತಿಯನ್ನು ಮಾಡ್ಕೊಡ್ತೀನಿ. ನೀವೆಲ್ಲರೂ ನಮ್ಮ ಜನ ಯಾವತ್ತೂ ನೆರೆಹೊರೆಯವರ ಜೊತೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಸಂತೋಷದಿಂದ ಬಾಳ್ತಾ ಇರೋ ಜನ, ಇದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಎಲ್ಲ ರೀತಿಯಾದ ಒಂದು ಭಾವನೆಗಳನ್ನು ಇನ್ನೂ ಹೆಚ್ಚಿಸ್ಕೋಬೇಕು. ಯಾಕಂದರೆ ಈ ಕಳೆದ 10-15 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರ ಸುತ್ತು ಜನಗಳ ಮಧ್ಯೆ ಬಿರುಕು, ಒಂದು ವಿಶ್ವಾಸ ದ್ರೋಹ, ಒಬ್ಬರನ್ನೊಬ್ಬರನ್ನ ದೂರ ಇಡೋದು, ಒಬ್ಬರ ಮೇಲೊಬ್ಬರು ದ್ವೇಷ, ಅಸೂಯೆ, ತಾಳ್ಮೆ ಎಲ್ಲ ಹೋಗ್ಬಿಟ್ಟಿದೆ. ಇದು ಮತ್ತೆ ವಾಪಸ್ಸು ನಮ್ಮ ಜನಗಳು ಎಲ್ಲ ಕಡೆ ನಾನು ನೋಡಿದೆ ಅಂದರೆ ನಮ್ಮ ಬಲಿಜೀವರು ಎಲ್ಲರ ಜೊತೆಯಲ್ಲೂ ಚೆನ್ನಾಗಿತ್ತ. ಸೊ ಅದನ್ನು ನೀವು ಇನ್ನೂ ಹೆಚ್ಚು ಮಾಡಬೇಕು. ಅದನ್ನು ಹೆಚ್ಚು ಮಾಡಿದ ಮೂಲಕ ಈ ಒಂದು ಸಮಾಜವನ್ನು ಒಂದು ಸರ್ವತೋಮುಖ ಅಭಿವೃದ್ಧಿ ಮತ್ತು ಶಾಂತಿ ನೆಲೆಸೋದಕ್ಕೆ ನಮ್ಮ ಬಲಿಜ ಸಮುದಾಯ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳ್ತಾ ನನ್ನ ಅಧ್ಯಕ್ಷರಾದ ವೆಂಕಟೇಶ್ ಅವರಿಗೆ, ಪ್ರಭಾಕರ್ ಅವರಿಗೆ ಮತ್ತು ತಮಗೆಲ್ಲರಿಗೂ ವಂದಿಸಿ ಆ ತಾತಯ್ಯನವರು ನಮ್ಮ ಎಲ್ಲರಿಗೂ ಸಹ ಸರ್ವಾಂಗೀಣ ಅಭಿವೃದ್ಧಿ ಆಶೀರ್ವಾದ ಮಾಡಲಿ, ಮುಖ್ಯವಾಗಿ ಒಳ್ಳೆಯ ಆರೋಗ್ಯ ಮತ್ತು ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಮಗೆ ಪಟ್ಟದಲ್ಲೇ ಪೂಜಾರಿ ಇರೋಕ್ಕೆ ಒಂದು ಕ್ವಾರ್ಟರ್ಸು, ಅದ್ರ ಮೇಲೆ ಒಂದು ಆಫೀಸ್ ರೂಮು ಕಟ್ಕೊಡಲ್ಲ ಅವರು ಮನಸ್ಸು ಮಾಡಿರ್ತಾರೆ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಒಂದು 35 ಲಕ್ಷ ಆಗ್ಬೋದು. ಅವರಿಗೆ ನಮ್ಮ ಶ್ರೀ ಕೈವಾರ ಯೋಗಿ ನಾರಾಯಣ ಅಭಿವೃದ್ಧಿ ಟ್ರಸ್ಟ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ.